ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಹೊಸ ಭಾರತ ನಿರ್ಮಾಣವಾಗಿದೆ. ಹೀಗಾಗಿ ಮೋದಿ ಅತ್ಯಂತ ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಈ ಜನಪ್ರಿಯ ನಾಯಕನ ಬಳಿ ಇರುವ ಆಸ್ತಿ ಎಷ್ಟು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬಹುದು, ಈ ಕುತೂಹಲಗಳಿಗೆ ಉತ್ತರ ಈಗ ಸಿಕ್ಕಿದೆ. 2022 ಆರ್ಥಿಕ ವರ್ಷದಲ್ಲಿ ಮೋದಿ ಆಸ್ತಿ ಕುರಿತು ಮಾಹಿತಿ ಬಹಿರಂಗವಾಗಿದೆ. 2022 ಸಾಲಿನಲ್ಲಿ ಪ್ರಧಾನಿ ಮೋದಿ ಚರಾಸ್ತಿ 2.23 ಕೋಟಿ ರೂಪಾಯಿ. 2021 ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ 26.13 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಮೋದಿಯ ಚರಾಸ್ತಿಯ ಪೈಕಿ ಬ್ಯಾಂಕ್ನಲ್ಲಿ FDR ಹಾಗೂ ಮೋಡ್ ರೂಪದಲ್ಲಿ 21,33,226 ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಪ್ರಧಾನಿ ಮೋದಿ ಬಳಿ ಇರುವ ನಗದು ಮೊತ್ತ 35,250 ರೂಪಾಯಿ. ಇನ್ನು ಗುಜರಾತ್ನ ಗಾಂಧಿನಗರದ SBI ಬ್ಯಾಂಕ್ನಲ್ಲಿ 46,555 ರೂಪಾಯಿ ಉಳಿತಾಯ ಮಾಡಿದ್ದಾರೆ. ಇನ್ನು ಪೋಸ್ಟ್ ಆಫೀಸ್ ರಾಷ್ಟ್ರೀಯ ಉಳಿತಾಯ ಸರ್ಟಿಫಿಕೇಟ್ ಮೂಲಕ 9,05,105 ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಜೀವ ವಿಮೆಯಲ್ಲಿ 189,305 ರೂಪಾಯಿ ಹೂಡಿಕೆಯನ್ನು ಮೋದಿ ಮಾಡಿದ್ದಾರೆ. 2017-18 ಸಾಲಿನಲ್ಲಿ ಪ್ರಧಾನಿ ಸಂಭಾವನೆ 19.92 ಲಕ್ಷ ರೂಪಾಯಿ. ಪ್ರಧಾನಿ ಮೋದಿ 45 ಗ್ರಾಂ ತೂಕದ ಚಿನ್ನದ ಉಂಗುರವನ್ನು ಹೊಂದಿದ್ದಾರೆ. ಇದರ ಮೌಲ್ಯ 1.73 ಲಕ್ಷ ರೂಪಾಯಿ. ಇನ್ನು ಇವರು ಯಾವುದೇ ಸ್ಥಿರಾಸ್ತಿಯನ್ನ ಹೊಂದಿಲ್ಲ. ಗಾಂಧಿನಗರದಲ್ಲಿ ನಿವೇಶನ ಭೂಮಿಯನ್ನ ಮೋದಿ ದಾನ ಮಾಡಿದ್ದಾರೆ. ಇನ್ನು ಬಾಂಡ್, ಷೇರು, ಮ್ಯೂಚುವಲ್ ಫಂಡ್ ಸೇರಿದಂತೆ ಇನ್ನಿತರ ಯಾವುದೇ ರೀತಿಯಲ್ಲಿ ಹೂಡಿಕೆಯನ್ನ ಮೋದಿ ಮಾಡಿಲ್ಲ. ಪ್ರಧಾನಿ ಮೋದಿ ಯಾವುದೇ ಸ್ವಂತ ಕಾರು ಹೊಂದಿಲ್ಲ. ಇದೇ ವೇಳೆ ಯಾವುದೇ ಸಾಲವನ್ನ ಎಲ್ಲಿಯೂ ಕೂಡ ಪಡೆದಿಲ್ಲ. ಮೋದಿ ಏಕೈಕ ಸಂಭಾವನೆ ಪ್ರಧಾನಿ ವೇತನ. ಮೋದಿಯ ಏಕೈಕ ಸಂಭಾವನೆ ಅಂದರೆ ಅದು ಪ್ರಧಾನಿ ವೇತನ. ಇದನ್ನು ಹೊರತುಪಡಿಸಿದ್ರೆ ಪ್ರಧಾನಿ ಮೋದಿಗೆ ಇತರ ಯಾವುದೇ ಮೂಲಗಳಿಂದ ಯಾವುದೇ ಆದಾಯವಿಲ್ಲ. ಪ್ರಧಾನಿ ಮೋದಿಯ ಆಸ್ತಿ ವಿಚಾರ ಈಗಾಗಲೇ ಹಲವು ಬಾರಿ ಸದ್ದು ಮಾಡಿದೆ. ಇತ್ತ ಮೋದಿ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೋದಿ ನಾಯಕತ್ವದಲ್ಲಿ ಹೊಸ ಭಾರತ ನಿರ್ಮಾಣವಾಗ್ತಾ ಇದೆ. ವಿಶ್ವ ನಾಯಕರೇ ಇದೀಗ ಮೋದಿ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಹಲವು ದೇಶಗಳು ಸಮಸ್ಯೆಗಳಿಗೆ ಭಾರತ ಮಧ್ಯ ಪ್ರವೇಶ ಮಾಡಬೇಕು ಅಂತ ಬಯಸ್ತಾ ಇದೆ.